ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಬಿರುಸಿನ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಇವತ್ತು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣವನ್ನ ಬೆಳೆಸಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರೆ ಇವತ್ತು ಸಿಎಂ ಹಾಗೂ ಡಿಸಿಎಂ. ಇವತ್ತು ನಾಳೆ ನಾಡಿದ್ದು ಮೂರು ದಿನಗಳ ಕಾಲ ದೆಹಲಿಯಲ್ಲಿ ವಾಸ್ತವ್ಯವನ್ನು ಹೂಡಲಿದ್ದಾರೆ. ಪ್ರಧಾನಿ ಮೋದಿ ಭೇಟಿಗೂ ಮುಂದಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೇವಲ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮಾತ್ರವಲ್ಲ, ಮೋದಿ ಭೇಟಿಯನ್ನು ಕೂಡ ಮಾಡ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಿ ಭೇಟಿಗೆ ಅವಕಾಶ ಸಿಕ್ಕಿದೆ, ಸಮಯ ನಿಗದಿಯಾಗಿದೆ. ಬರಗಾಲದ ಬಗ್ಗೆ ಚರ್ಚೆ ನಡೆಸಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬರಗಾಲ ಇದೆ, ಕೇಂದ್ರದಿಂದ ಬರ ಪರಿಹಾರ ಬಂದಿಲ್ಲ, ಈಗ ಅವಕಾಶ ಸಿಕ್ಕಿದೆ, ಹೀಗಾಗಿ ಮೋದಿ ಜೊತೆ ಬರದ ವಿಚಾರದಲ್ಲಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಪ್ರೈಮ್ ಮಿನಿಸ್ಟರ್ ಡೇಟ್ ಕೊಟ್ಟಿದ್ದಾರೆ, ಅವ್ರನ್ನ 11 ಗಂಟೆಗೆ ಡೇಟ್ ಕೊಟ್ಟಿದ್ದಾರೆ. ಅವ್ರನ್ನ ಭೇಟಿ ಮಾಡಬೇಕು, ಬರಗಾಲದ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಜೊತೆಗೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಕೂಡ ಇದೆ, ಅದಕ್ಕೂ ಅಟೆಂಡ್ ಮಾಡೋಕೆ ಹೋಗ್ತೀನಿ. ಮತ್ತು ನಮ್ಮ ಲೋಕಸಭಾ ಚುನಾವಣೆ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೀನಿ. ಬರಗಾಲದ ಬಗ್ಗೆನೇ ಚರ್ಚೆ ಮಾಡೋಕೆ ಹೋಗ್ತಾ ಇರೋದಯ್ಯ, ಪಿ ಎಂ ಜೊತೆ ಟೈಮ್ ತಗೊಂಡಿರೋದೆ ಅದಕ್ಕೋಸ್ಕರ. ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೀವಿ, ಅದನ್ನೆಲ್ಲ ಚರ್ಚೆ ಮಾಡಿ ಕಳಿಸ್ಕೊಟ್ಟಿದ್ದೀವಿ ಲಿಸ್ಟು, ಎಲ್ಲ ಚರ್ಚೆ ಮಾಡ್ತೀವಿ. ಇಲ್ಲಿ ನಾಳೆ ಪ್ರೈಮ್ ಮಿನಿಸ್ಟರ್ ಡೇಟ್ ಕೊಟ್ಟಿದ್ದಾರೆ, ಅವ್ರನ್ನ 11 ಗಂಟೆಗೆ ಡೇಟ್ ಕೊಟ್ಟಿದ್ದಾರೆ. ಅವ್ರನ್ನ ಭೇಟಿ ಮಾಡಬೇಕು, ಬರಗಾಲದ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಜೊತೆಗೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಕೂಡ ಇದೆ, ಅದಕ್ಕೂ ಅಟೆಂಡ್ ಮಾಡೋಕ್ಕೆ ಹೋಗ್ತೀನಿ. ಮತ್ತು ನಮ್ಮ ಲೋಕಸಭಾ ಚುನಾವಣೆ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೀನಿ, ಬರಗಾಲದ ಬಗ್ಗೆನೇ ಚರ್ಚೆ ಮಾಡೋಕೆ ಹೋಗ್ತಾ ಇರೋದಯ್ಯ. ಒಂದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ಲನ್ ಸ್ವಾಮಿ ನೀಡ್ತಾರೆ. ಸ್ವಾಮಿ, ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಕೇಂದ್ರದ ಜೊತೆ ಬರದ ವಿಚಾರವಾಗಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಹೈಕಮಾಂಡ್ ಕಾರ್ಯಕಾರಿ ಸಮಿತಿ ಸಭೆ ಇರೋದ್ರಿಂದ, ವರ್ಕಿಂಗ್ ಕಮಿಟಿ ಸಭೆ ಇರೋದ್ರಿಂದ ಅದರಲ್ಲೂ ಕೂಡ ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ನಿಗಮ ಮಂಡಳಿಯ ವಿಚಾರವಾಗಿ, ಲೋಕಸಭೆ ಚುನಾವಣೆ ವಿಚಾರವಾಗಿ, ಒಟ್ಟಾರೆ ದೆಹಲಿಯಲ್ಲಿ 3 ದಿನಗಳ ಕಾಲ ಬಹಳ ಹೈವೋಲ್ಟೇಜ್ ಮೀಟಿಂಗ್ಗಳೇ ನಡೆಯುತ್ತೆ ಅಂತ ಕಾಣಿಸುತ್ತೆ. ಖಂಡಿತ ದಶಕ, ಸಿಎಂ ಸಿದ್ದರಾಮಯ್ಯನವರು ಇವತ್ತು 3 ದಿನಗಳ ಕಾಲ ಇವತ್ತಿನಿಂದ ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಎರಡು ಪ್ರಮುಖ ವಿಚಾರಗಳು, ಒಂದು ಪಕ್ಷದ ಆಂತರಿಕ ವಿಚಾರ, ಮತ್ತೊಂದು ಪ್ರಧಾನಿ ಮೋದಿಯವರ ಭೇಟಿ ವಿಚಾರ. ಈಗಾಗಲೇ ಹಲವು ದಿನಗಳಿಂದ ಪ್ರಧಾನಿ ಮೋದಿಯವರ ಭೇಟಿಗೆ ಸಮಯಾವಕಾಶ ಕೊಡ್ತಾ ಇಲ್ಲ ಎಂಬ ಆರೋಪವನ್ನ ಸಿಎಂ ಸಿದ್ದರಾಮಯ್ಯನವರು ಪದೇ ಪದೇ ಮಾಡ್ತಾ ಇದ್ರು. ಇದೇ ವಿಚಾರವನ್ನ ಇಟ್ಟುಕೊಂಡು ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಕೂಡ ಸಾಕಷ್ಟು ವಾಗ್ದಾಳಿ ನಡೆಸ್ತಾ ಇದ್ರು. ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯದ ಬಗ್ಗೆ ಮರತಾಯಿ ಧೋರಣೆ ಮಾಡ್ತಾ ಇದೆ, ನಮಗೆ ಸ್ಪಂದಿಸ್ತಾ ಇಲ್ಲ, ಬರದ ವಿಚಾರ ಸೇರಿದಂತೆ GST ವಿಚಾರಗಳಲ್ಲಾಗ್ಬೋದು ಅಥವಾ ರಾಜ್ಯದ ಅನುದಾನದ ವಿಚಾರದಲ್ಲಾಗ್ಬೋದು ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ. ಇದು ನೀವು ಕೂಡ ಪ್ರಧಾನಿಯವರಿಗೆ ಗಮನಕ್ಕೆ ತರಬೇಕು ಅಂತ ಪದೇ ಪದೇ ಒಂದು ಚಾಟಿಯನ್ನ ಬೀಸ್ತಾ ಇದ್ರು ಸಿಎಂ ಸಿದ್ದರಾಮಯ್ಯನವರು. ಈ ಎಲ್ಲಾ ಬೆಳವಣಿಗೆಗಳ ನಂತರ ನಾಳೆ ಪ್ರಧಾನಿ ಮೋದಿಯವರನ್ನ ಭೇಟಿಯಾಗ್ಲಿಕ್ಕೆ ಸಮಯಾವಕಾಶ ಕೂಡ ನಿಗದಿಯಾಗಿದೆ. ಒಂದಿಷ್ಟು ಮಹತ್ವದ ವಿಚಾರಗಳ ಬಗ್ಗೆ ಸಿಎಂ ಪ್ರಧಾನಿ ಮೋದಿಯವರ ಬಳಿ ಚರ್ಚೆ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕೆಂದ್ರೆ ಈಗಾಗ್ಲೇ ರಾಜ್ಯದಲ್ಲಿ ಮಳೆ ಅಭಾವದಿಂದ ಬರಗಾಲ ಬಂದಿದೆ, ಬರಗಾಲ ಘೋಷಣೆ ಮಾಡಲಾಗಿದೆ. ಆ ಬರಗಾಲಕ್ಕೆ ಬರಬೇಕಾದಂತ ಅನುದಾನ ಇನ್ನೂ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಹಾಗಾಗಿ ಆ ಅನುದಾನ ಕೊಡುವಂತೆ ಕೂಡ ಪ್ರಧಾನಿ ಮೋದಿ ಅವರಿಗೆ ಮನವಿ ಮಾಡಿಕೊಳ್ತಾರೆ. ಜೊತೆಗೆ GST ಬಾಕಿ ಹಣ ಸೇರಿದಂತೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಬರಬೇಕಾದಂತ ಒಂದು ಹಣವನ್ನ ನೀಡುವಂತೆ ಕೂಡ, ಹಾಗೂ ನೀರಾವರಿ ಪ್ರಮುಖ ನೀರಾವರಿ ವಿಚಾರಗಳ ಬಗ್ಗೆಯೂ ಕೂಡ ಪ್ರಧಾನಿ ಮೋದಿ ಅವರ ಬಳಿ ಆ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಇದನ್ನು ಹೊರತುಪಡಿಸಿದ್ರೆ ಕಾಂಗ್ರೆಸ್ ನಲ್ಲಿ ಹಲವು ದಿನಗಳಿಂದ ಸಾಕಷ್ಟು ಒಂದು ಆಂತರಿಕ ಕಲಹಕ್ಕೆ ಕಾರಣವಾಗಿರುವಂತಹ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲವೂ ಕೂಡ ಅಂತಿಮ ರೂಪರೇಷೆಯಲ್ಲಿದೆ. ಈಗಾಗಲೇ ಫೈನಲ್ ಲಿಸ್ಟ್ ಅನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಕಳಿಸಲಾಗಿದೆ. ಹಾಗಾಗಿ ನಾಳೆ ಅಥವಾ ನಾಡಿದ್ದು ನಿಗಮ ಮಂಡಳಿಯ ಲಿಸ್ಟ್ ಕೂಡ ರೆಡಿ ಆಗುವ ಸಾಧ್ಯತೆಗಳು ಕೂಡ ಇದೆ. ಥ್ಯಾಂಕ್ ಯು ಸ್ವಾಮಿ ನಿಮ್ಮ ಮಾಹಿತಿಗೆ.